ಉಮರ್ ಶರೀಫ್ ಅವರಿಂದ ಚರ್ಚೆಯನ್ನು ಆರಂಭಿಸೋದಕ್ಕೆ ಬಯಸ್ತೀನಿ ಸರ್. ಕೋರ್ಟ್ನಲ್ಲೇ ಬಗೆಹರಿಯಬೇಕ ಈ ಸಮಸ್ಯೆ, ಎರಡೂ ಕಡೆಯ ಮುಖಂಡರು ಕೂತ್ಕೊಂಡು ಮಾತಾಡಿ ಇಡೀ ಬಾಬರಿ ಮಸೀದಿ ವಿವಾದವನ್ನು ಅಂತ್ಯಗೊಳಿಸಿದ್ರೆ ದೇಶಕ್ಕೊಂದು ಒಳ್ಳೆ ಸಂದೇಶ ಹೋಗೋದಿಲ್ಲ ಅಂತ. ಎರಡು ಆಪ್ಷನ್ಸ್ ಇದೆ. ಒಂದು ಕೋರ್ಟ್ನಲ್ಲಿನೇ ಇದರ ಸೊಲ್ಯೂಷನ್ ಹುಡುಕಕ್ಕೂ ಒಂದು ಆಪ್ಷನ್ ಇದೆ. ಎರಡನೇದು ಔಟ್ ಆಫ್ ಕೋರ್ಟ್ ಸೆಟಲ್ಮೆಂಟ್. ಇವಾಗಾಗಲೇ ಒಂದು ಕೋರ್ಟೇ ಬಂದು ಒಂದು ಸಜೆಷನ್ ಕೊಟ್ಟಿದ್ದಾರೆ, ನೀವು ಬಂದು ಔಟ್ ಆಫ್ ಕೋರ್ಟ್ ಸೆಟಲ್ಮೆಂಟ್ ಮಾಡಿಕೊಂಡ್ರು ನಿಮ್ಮ ಇಷ್ಟ ಅಂತ. ಇವಾಗ ಯಾರು ಅದನ್ನ ಸ್ಟೆಪ್ ತಗೊಳ್ಬೇಕಂದ್ರೆ ಸುನ್ನಿ ವಕ್ಫ್ ಬೋರ್ಡ್. ಈಗಾಗಲೇ ಅವರೇ ಬಂದು ಅವ್ರದೇ ಜಾಗ ಇರುವಾಗ ಇಡೀ ಸಮಸ್ಯೆಯಲ್ಲಿ ಬಾಟಲ್ ನೆಕ್ ಅಂತ ಆಗಿರೋದು ಇದೆ. ಸುನ್ನಿ ವಕ್ಫ್ ಬೋರ್ಡ್ ನವರು ಡಿಸೈಡ್ ಮಾಡ್ಬೇಕಾ, ಶಿಯಾ ವಕ್ಫ್ ಬೋರ್ಡ್ ನವರು ಡಿಸೈಡ್ ಮಾಡ್ಬೇಕು? ಸುನ್ನಿ ವಕ್ಫ್ ಬೋರ್ಡೇ ಡಿಸೈಡ್ ಮಾಡಬೇಕಾಗಿದೆ. ಯಾಕಂದ್ರೆ ಕೋರ್ಟೇ ಬಂದು ತೀರ್ಪು ಕೊಟ್ಟಿದೆ ಈ ಜಾಗ ಬಂದು ಸುನ್ನಿಗೆ ಸೇರಿದ ಒಂದು ಜಾಗವಾಗಿದೆ ಅಂತ. ಆದ್ದರಿಂದ ಶಿಯಾ ವಕ್ಫ್ ಬೋರ್ಡ್ ಕ್ವಶನ್ ಮಾಡಿದೆ, ಅದು ಮಾಡಿದ್ದಾರೆ. ಆಮೇಲೆ 1936 ಇದೆಲ್ಲ ಹಿಸ್ಟ್ರಿ ಇದೆ. 1946 ನಲ್ಲಿ ಜಡ್ಜ್ಮೆಂಟ್ ಆಗಿದೆ, ಕೋರ್ಟ್ ಜಡ್ಜ್ಮೆಂಟ್ ಆಗಿದೆ. ಅದೇ ಜಡ್ಜ್ಮೆಂಟ್ ಅನ್ನ ಈಗ ಶಿಯಾ ವಕ್ಫ್ ಬೋರ್ಡ್ ಪ್ರಶ್ನೆ ಮಾಡ್ತಾರೆ. ಇವಾಗ ಏನು ಸುಮಾರು 70 ವರ್ಷದಿಂದ ಇವತ್ತುವರೆಗೂ ಅವ್ರು ಬಂದು ಕೇಸ್ ಹಾಕಿಲ್ಲ, ನಮ್ಗೆ ಕೊಡಿ ಅಂತ ಜಾಗ ಅಂತ. ಇವತ್ತುವರೆಗೂ ಅವರು ಕೇಸು ಹಾಕಲಿಲ್ಲ. ಸೊ ಆದ್ದರಿಂದ ಇದು ಫಸ್ಟ್ ಏನ್ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರನೇ ಇವತ್ತಿಗೆ ಸುನ್ನಿ ವಕ್ಫ್ ಬೋರ್ಡ್ಗೆ ಸೇರಿದ ಜಾಗವಾಗಿ ಇದೆ. ಈಗ ಶಿಯಾ ವಕ್ಫ್ ಬೋರ್ಡ್ ನ ವಾದ, ಆವಾಗಿನ ಶಿಯಾ ವಕ್ಫ್ ಬೋರ್ಡ್ ನವರು ಇಲ್ಲಿಗಲ್ ಸೆಟಲ್ಮೆಂಟ್ ಮಾಡ್ಕೊಂಡಿದ್ರು ಸುನ್ನಿ ವಕ್ಫ್ ಬೋರ್ಡ್ ಜೊತೆಗೆ, ಕೇಸನ್ನು ಬಿಟ್ಕೊಟ್ಬಿಟ್ರು ಅವ್ರಿಗೆ ಅಂತ. ಅವ್ರಿಗೆ ಹೇಳಬಹುದು ಏನ್ ಬೇಕಾದ್ರೂ ಹೇಳಬಹುದು. ಫರೀದಾಬಾದ್ ಕೋರ್ಟ್ ನಲ್ಲಿ ನಮ್ಮ ಸರಿಯಾದ ವಾದವನ್ನೇ ಮಂಡಿಸಲಿಲ್ಲ. ಒಂದು ವೇಳೆ ನಾನು ಒಂದು ಹೇಳ್ಕೊಳ್ತೀನಿ, ಒಂದು ವೇಳೆ ಅಲ್ಲಿ ಬಂದು ಜಡ್ಜ್ಮೆಂಟ್ ಆಯ್ತು ಇದು ರಾಮ ಮಂದಿರನೇ ಆಗ್ಲಿ ಅಂತ, ಕೋರ್ಟ್ ಜಡ್ಜ್ಮೆಂಟ್ ಆದ್ರೆ ನಾವು ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ವೈ ಓನ್ಲಿ ಬೈ ದ ಲಾ ಅನ್ನೋದು ನನ್ನ ಪ್ರಶ್ನೆ. ವೈ ಓನ್ಲಿ ಬೈ ದ ಲಾ? ನಾನು ಹೇಳಿದ್ದು ಎರಡೂ ಕಡೆಯ ಮುಖಂಡರು ಕೂತ್ಕೊಂಡು ಮಾತುಕತೆ ಮಾಡಿ ಇಲ್ಲಿ ಮಂದಿರ ಆಗ್ಲಿ ಅಥವಾ ಮಸೀದಿ ಆಗ್ಲಿ ಎರಡೊಂದು ನಿರ್ಧಾರಕ್ಕೆ ಬರೋದಕ್ಕಾದ್ರೆ ಇಡೀ ದೇಶಕ್ಕೆ ಎಂತ ಸಂದೇಶ? ಎರಡು ಕಡೆ ಅಂದ್ರೆ ಈ ಒಂದ್ ಕಡೆ ಬಂದು ಸುನ್ನಿ ವಕ್ಫ್ ಬೋರ್ಡ್ ಅಂತ ಗೊತ್ತಾಯ್ತು, ಎರಡನೇ ಕಡೆ ನಾಟ್ ಇವನ್ ರೆಡಿ ಟು ಸ್ಪೀಕ್. ಇವಾಗ ಒಂದ್ ವೇಳೆ ಇಫ್ ದೇ ಆರ್ ರೆಡಿ ಟು ಸ್ಪೀಕ್ ಅಂತ ಇಟ್ಕೊಳ್ಳಿ, ಅವರು ಮುಂದೆ ಬರ್ತಾ ಇದ್ದಾರೆ ಅಂದ್ಕೊಳ್ಳಿ, ಎರಡನೇ ಕಡೆಯವರು ಯಾರು? ನನಗೆ ಒಂದು ಪ್ರಶ್ನೆ ಇದೆ, ಎರಡನೇ ಕಡೆಯವರು ಯಾರು? ಯಾರು ಬಾಬ್ರಿ ಮಸ್ಜಿದ್ ನ ಒಡೆದಾಕ್ರು ಅವರಾ? ಇಲ್ಲ ಅಲ್ಲ, ಅಂತವ್ರು ಬರ್ಬೇಕಾಗಿಲ್ಲ. ಯಾರು? ಯಾಕಂದ್ರೆ ಆ ಪ್ರಕರಣದಲ್ಲಿ ಸ್ವತಃ ರಾಮಲಲ್ಲಾ ಕಂಟೆಸ್ಟೆಂಟ್ ಅಂತ ನ್ಯಾಯಾಲಯ ಹೇಳಿದೆ. ಯಾರು ಬಂದು ಅನ್ಕಾನ್ಸ್ಟಿಟ್ಯೂಷನ್ ಆಗಿ ಏನ್ ಕೆಲಸ ಮಾಡಿಲ್ಲನೋ, ಇವಾಗ ಶ್ರೀ ಶ್ರೀ ರವಿಶಂಕರ್ ಗುರುಜಿ ಬರ್ತಾ ಇದ್ರೆ ಅಂತವ್ರು ಮುಂದೆ ಬರ್ಲಿ, ಅಂತವ್ರು ಮುಂದೆ ಬಂದು ಪ್ರಯತ್ನ ಮಾಡ್ಲಿ, ಅವರ ಮೂಲಕ ಇದರಲ್ಲಿ ಒಂದು ಸೊಲ್ಯೂಷನ್ ಸಿಕ್ಕಿದ್ರೆ ಒಳ್ಳೇದೇ. ಅಲ್ಲ, ಸೊಲ್ಯೂಷನ್ ಸಿಗಬೇಕಾದ್ರೆ ಮಾತುಕತೆಗೆ ಮುಂದೆ ಬರಬೇಕು. ಸುನ್ನಿ ವಕ್ಫ್ ಬೋರ್ಡ್ ಮುಂದೆ ಬರ್ತಾ ಇಲ್ಲ. ಸುನ್ನಿ ವಕ್ಫ್ ಬೋರ್ಡ್ ನಿಮ್ಮ ಸ್ಟ್ಯಾಂಡ್ ಏನ್ ಸರ್? ಶಿಯಾ ವಕ್ಫ್ ಬೋರ್ಡ್ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಅಲ್ಲಿ ಮಂದಿರ ಆಗ್ಲಿ ಆ ಭಾಗದಲ್ಲಿ ಮುಸ್ಲಿಮರ ಸಂಖ್ಯೆ ಬಹಳ ಕಡಿಮೆ ಇದೆ, ಅಯೋಧ್ಯೆ ಇನ್ನೊಂದು ಜಾಗದಲ್ಲಿ ಮುಸ್ಲಿಮರು ಜಾಸ್ತಿ ಇರುವಂತಹ ಪ್ರದೇಶದಲ್ಲಿ ನಾವು ಒಂದು ಮಸೀದಿ ಕಟ್ಕೊಳ್ತೀವಿ ಅಂತ. ವಾಟ್ ಈಸ್ ಯುವರ್ ಪರ್ಸನಲ್ ಸ್ಟ್ಯಾಂಡ್? ನಿಮ್ಮ ವೈಯಕ್ತಿಕವಾದ ಅಭಿಪ್ರಾಯ? ಪರ್ಸನಲ್ ವೈಯಕ್ತಿಕವಾದ ಸ್ಟ್ಯಾಂಡ್ ಏನಂದ್ರೆ, ಇದು ನನ್ನ ಪರ್ಸನಲ್, ಇದು ಒಂದು ಸುನ್ನಿನೂ ಇಲ್ಲ ಶಿಯಾನೂ ಇಲ್ಲ. ಅಬ್ಸಲ್ಯೂಟ್ಲಿ ಅಬ್ಸಲ್ಯೂಟ್ಲಿ ನಿಮ್ಮ ವೈಯಕ್ತಿಕವಾದ ಸ್ಟ್ಯಾಂಡ್ ಅನ್ನು ನಾನು ಮತ್ತೆ ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ. ಪೂರ್ತಿ ಜಗಳ ಮಾಡ್ಕೊಂಡು ಇರಕ್ಕಿಂತ ಒಂದು ಸೊಲ್ಯೂಷನ್ನು, ವಿನ್ ವಿನ್ ಸಿಚುವೇಶನ್ ಆದ್ರೆ, ಎಲ್ಲರೂ ಹ್ಯಾಪಿ ಆಗುವಂತದ್ದು ಒಂದು ಸಿಚುವೇಶನ್ ಆದ್ರೆ, ಆ ಯಾವುದೇ ಸೊಲ್ಯೂಷನ್ ಆದ್ರೂ ನಾವು ಒಪ್ಕೊಳ್ಬೇಕಾಗಿರತ್ತೆ. ಜಗಳ ಇದೆ ನೋಡಿ, ಒಂದು ನಾನೇನ್ಕೊಳ್ತೀನಿ ಶಿಯಾ ವಕ್ಫ್ ಬೋರ್ಡ್ ರೈಟ್ ಆರ್ ರಾಂಗ್? ಶಿಯಾ ವಕ್ಫ್ ಬೋರ್ಡ್ ಗೆ ಅಥಾರಿಟಿ ಇಲ್ಲ ನನ್ನ ಪ್ರಕಾರ. ಸರ್, ಅಥಾರಿಟಿ ಅಲ್ಲ ಸರ್, ಯಾರೋ ರಸ್ತೆಲಿ ಹೋಗೋ ನಿಂತ ಅನ್ಕೊಳ್ಳಿ, ಈಗ ಯಾರೋ ರಸ್ತೆಲಿ ಹೋಗ್ತಾ ಇದ್ದ ಒಬ್ಬ ಸುನ್ನಿ, ಫಾರ್ಗೆಟ್ ದಟ್ ಇಟ್ ಈಸ್ ಶಿಯಾ ವಕ್ಫ್ ಬೋರ್ಡ್. ಯಾರೋ ರಸ್ತೆಲಿ ಹೋಗೋ ಹೇಳ್ತಿದ್ದಾನೆ ಅಲ್ಲಿ ಮಂದಿರ ಬೇಕಿದ್ರೆ ಆಗ್ಲಿ, ಮಸೀದಿನ ಇನ್ನೊಂದ್ ಕಡೆ ಮುಸ್ಲಿಮರ ಸಂಖ್ಯೆಯಲ್ಲಿ ಜಾಸ್ತಿ ಇದೆಯೋ ಅಲ್ಲಿ ಕಟ್ಕತೀವಿ. ನೋಡಿ, ಒಂದ್ ವೇಳೆ ವಾಟ್ ಈಸ್ ಯುವರ್ ಪರ್ಸನಲ್ ಒಪಿನಿಯನ್? ನನ್ನ ಪರ್ಸನಲ್ ಒಪಿನಿಯನ್, ನಾನ್ ಬಂದು ಲೀಡರ್ ಆಫ್ ದಿ ಸುನ್ನಿ ವಕ್ಫ್ ಬೋರ್ಡ್ ಆಗಿ ಇದ್ರೆ, ನಾನೇನು ಮಾತಾಡ್ತೀನಿ ಅಂದ್ರೆ ಫಸ್ಟ್ ಯಾರ್ಯಾರು ಬಾಬ್ರಿ ಮಸ್ಜಿದ್ ನ ಒಡೆದಾಗ್ರೋ ಅವ್ರಿಗೆ ಜೈಲು ಹೋಗ್ಲಿ, ಫಸ್ಟ್ ಪಾಯಿಂಟ್. ಎರಡನೇದು ಸೆಟಲ್ಮೆಂಟ್, ಜಾಗ ನಾವು ಬಿಟ್ಕೊಡಕ್ಕೆ ರೆಡಿ ಆಗಿರ್ತೀವಿ, ಆದ್ರೆ ಅದಕ್ಕೆ ನಮಗೆ 500 crores ಕೊಡಿ. ಓಕೆ, 500 crores ಕೊಡಿ. ಯಾಕಂದ್ರೆ ಸೆಟಲ್ಮೆಂಟ್ ಆಗ್ತಿದೆ. ಕೆಲವರು ಹೇಳ್ಬೋದು, ಯಾಕಪ್ಪ 500 crores? ನಾನು ರಾಮರು ಏನು ಚಿಕ್ಕವರು, ಅವ್ರಿಗೋಸ್ಕರ 500 crores ಕೊಡಿ, ನಾವೇನ್ ಮಾಡ್ತೀವಿ ನೋಡಿ ನೋಡಿ, ನಾವ್ಬಿಡ್ತೀನಿ, ನಾವ್ ಅದನ್ನ ಏನ್ ಮಾಡ್ತೀನಿ, ಅದರಿಂದ ಸ್ಕೂಲ್ ಶುರು ಮಾಡ್ತೀನಿ, ಕಾಲೇಜೇ ಶುರು ಮಾಡ್ತೀನಿ. ವಂಡರ್ಫುಲ್. ಪಟಾಪಟ್ ಶ್ರೀನಿವಾಸ್ ಸರ್, ರಾಮ್ ವಿಲಾಸ್ ವೇದಾಂತಿ ಬಿಜೆಪಿಯ MP ಹೇಳ್ತಾರೆ, ರವಿಶಂಕರ್ ಗುರುಜಿ ರಾಮ ಮಂದಿರದ ಹೋರಾಟದಲ್ಲೇ ಇರಲಿಲ್ಲ, ಆದ್ರಿಂದಾಗಿ ಅವರು ಮಧ್ಯಸ್ಥಿಕೆ ವಹಿಸೋದನ್ನ ನಾವು ಒಪ್ಪೋದಿಲ್ಲ ಅಂತ. ಆಕ್ಚುಲಿ ನಾನು ರವಿಶಂಕರ್ ಗುರುಜಿ ಅವರ ಆಶ್ರಮದ ಪರವಾಗಿ ಇಲ್ಲಿ ಬಂದಿಲ್ಲ. ನಾನೊಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತ. ಇವತ್ತು ಶರೀಫ್ ಸಾಹೇಬ್ ಹೇಳ್ತಾ ಇದ್ರು, ನಾನು ಅವರನ್ನ ಅವರ ಸ್ಟೇಟ್ಮೆಂಟ್ ಸ್ವಾಗತ ಮಾಡ್ತೇನೆ, ಇದು ಅಮೈಕಬಲ್ ಆಗಬೇಕು, ಮಾತುಕತೆ ಮೂಲಕ
ಇದು ಪರಿಹಾರ ಆಗ್ಬೇಕು ಅನ್ನೋದನ್ನ ಹೇಳ್ತಾ ಇದ್ರೆ ಮತ್ತೆ ಅಭಿನಂದನೆ ಕೂಡ ನಾನು ಅವರಿಗೆ ಸಲ್ಲಿಸ್ತೇನೆ. ಉಮರ್ ಶರೀಫ್ ಅವರ ಒಂದು ಚಿಂತನೆಯೂ ಒಳ್ಳೇದು. ಅದನ್ನ ಬಹಳ ಚೆನ್ನಾಗಿ ಹೇಳಿದ್ರು ಉಮರ್ ಶರೀಫ್ ಅವರು, ಬಹಳ ಚೆನ್ನಾಗಿದ್ರು. ಒಂದು ವೇಳೆ ನಾನು ಸುನ್ನಿ ವಕ್ಫ್ ಬೋರ್ಡ್ ನ ಮುಖಂಡನಾಗಿದ್ರೆ ಅನ್ನುವಂತ ಮಾತನ್ನ ಹೇಳಿದ್ರು. ಒಂದು ವೇಳೆ ನಾನು ಯೋಗಿ ಆದಿತ್ಯನಾಥ್ ಆಗಿದ್ರೆ ಉಮರ್ ಶರೀಫ್ ಅವರ ಆಫರ್ನ ಓಪನ್ ಆಗಿ ಸ್ವಾಗತ ಮಾಡ್ತಾ ಇದ್ದೆ. ಎಸ್, ಅಕ್ರಮ್ ಹಸನ್ ರಾಜ್ಯ ಕಾರ್ಯದರ್ಶಿ ಎಸ್ ಡಿ ಪಿ ಐ ನಮ್ಮ ಜೊತೆ ಮಂಗಳೂರು ಸ್ಟುಡಿಯೋದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಅಕ್ರಮ್ ಹಸನ್ ಅವರೇ, ಮಾತಾಡಿಸ್ತೀನಿ ನಾನು ನಿಮ್ಮನ್ನ. ಒಂದು ಸಣ್ಣ ಬ್ರೇಕ್ ನ ಸಮಯ ಆಗಿದೆ, ಬ್ರೇಕ್ ನಂತರ ಚರ್ಚೆಯನ್ನ ಮುಂದುವರೆಸ್ತೀನಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯ ಇದರಲ್ಲಿ ಅಂದ್ರೆ ಶಿಯಾ ವಕ್ಫ್ ಬೋರ್ಡ್ ಮುಂದೆ ಬಂದಿರುವಂತದ್ದು ಆ ಜಾಗದಲ್ಲಿ, ವಿವಾದಿತ ಪ್ರದೇಶದಲ್ಲಿ ರಾಮ ಮಂದಿರ ಆಗ್ಲಿ, ಮಸೀದಿಯನ್ನ ಅಯೋಧ್ಯೆಯಲ್ಲಿ ಮುಸ್ಲಿಮರು ಹೆಚ್ಚಾಗಿರುವಂತಹ ಇನ್ನೊಂದು ಜಾಗದಲ್ಲಿ ನಾವು ಮಸೀದಿ ಕಟ್ಕೊಳ್ತೀವಿ ಅನ್ನುವಂತಹ ಮಾತನ್ನಾದ್ರೆ ಅಧಿಕೃತವಾಗಿ ದಾಖಲೆಗಳಲ್ಲಿ ಶಿಯಾ ವಕ್ಫ್ ಬೋರ್ಡ್ನ ಯಾವ ಪಾತ್ರವೂ ಈ ವಿವಾದದಲ್ಲಿ ಇಲ್ಲ ಅನ್ನುವಂಥದ್ದು. 1946 ಬಾಬ್ರಿ ಮಸೀದಿ ಸುನ್ನಿ ವಕ್ಫ್ ಬೋರ್ಡ್ಗೆ ಸೇರಬೇಕು ಅನ್ನುವಂತಹ ತೀರ್ಪು ನ್ಯಾಯಾಲಯದಿಂದ ಬಂದಿದೆ. ಯುಪಿಯ ಉತ್ತರ ಪ್ರದೇಶದ ಶಿಯಾ ಮತ್ತು ಸುನ್ನಿ ವಕ್ಫ್ ಬೋರ್ಡ್ಗಳು ಅಲ್ಲಿಯ ಬಿಜೆಪಿ ಸರ್ಕಾರ ಅಧಿಕೃತವಾಗಿ ನಿರ್ದೇಶನ ಮಾಡಿ ನೇಮಿಸಿದಂತಹ ಸಂಸ್ಥೆಗಳು. ಅದು ಅದರ ನಾಯಕರು ವಾಸ್ತವವಾಗಿ ಅಲ್ಲಿಯ ಸರ್ಕಾರ ಪರವಾಗಿ ಹೇಳ್ತಾರೆ. ಸುನ್ನಿ ವಕ್ಫ್ ಬೋರ್ಡ್ ಸರ್ಕಾರದ ಪರವಾಗಿ ಹೇಳಿಲ್ಲ. ಮುಸಲ್ಮಾನರ ಪ್ರಾತಿನಿಧಿಕ ಸಂಸ್ಥೆ ಆಗಿದೆ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್. ಪರ್ಸನಲ್ ಲಾ ಬೋರ್ಡ್ ಈಗಾಗಲೇ ಗುರುಜಿ ಅವರ ಮಾತುಕತೆಯ ಮಾತನ್ನು ತಿರಸ್ಕರಿಸಿದೆ. ಏಕೆಂದ್ರೆ 25 ವರ್ಷದಿಂದ ಇಂತಹ ಪ್ರಯತ್ನಗಳು ಹಲವಾರು ಸ್ವಾಮೀಜಿಗಳು ಸೀತಾರಾಮ್ ಕೇಸರಿ ಮಾಡಿದ್ರು, ನರಸಿಂಹರಾವ್ ಮಾಡಿದ್ರು, ವಾಜಪೇಯಿ ಕಾಲದಲ್ಲಾಗಿತ್ತು. ಏಕೆಂದ್ರೆ ಒಂದು ಫೈಜಾಬಾದ್ನ ಒಂದು ಸಣ್ಣ ಊರಿನ ಒಂದು ಮಸೀದಿಯ ವಿವಾದವನ್ನು 80 ವರ್ಷ ಇವ್ರಿಗೆ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದಂದ್ರೆ ಇದು ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಓಟು ಕೊಡುವಂತಹ ಚಿನ್ನದ ಮೊಟ್ಟೆ ಕೊಡುವಂತಹ ಒಂದು ವಿವಾದ. ಗೋವಿಂದ ಇವರಿಗೆ ಓಟ್ ಬರ್ತದೆ, ಗೋ ಮಾತೆ ಹೆಸರಲ್ಲಿ ಓಟ್ ಬರ್ತದೆ, ರಾಮ ಮಂದಿರ ಹೆಸರಲ್ಲಿ ಓಟ್ ಬರ್ತದೆ, ಹುಬ್ಬಳ್ಳಿಯ ಈದ್ಗಾ ವಿಷಯದಲ್ಲಿ ಓಟ್ ಬರ್ತದೆ, ನಮ್ಮ ಬಾಬಾ ಬುಡನ್ಗೆರಿ ಹೆಸರಲ್ಲಿ ಓಟ್ ಬರ್ತಂತ ನಮ್ಮ ಅರುಣ್ ಜೇಟ್ಲಿ ಅವರು ಕಳೆದ ಚುನಾವಣೆಯಲ್ಲಿ ಅಂತಾರಾಷ್ಟ್ರೀಯ ಟಿವಿಯಲ್ಲಿ ಇಂಟರ್ವ್ಯೂಲ್ಲಿ ಓಪನ್ ಆಗಿ ಹೇಳಿದ್ದಾರೆ ನಮಗೆ ಹಿಂದುತ್ವ ಇಂತಹ ಅಜೆಂಡಾ ರಾಜಕೀಯ ಅನಿವಾರ್ಯ ಅಂತ. ಅಡ್ವಾಣಿಯವರು ಗುಜರಾತ್ನಿಂದ ರಥಯಾತ್ರೆ 90 ದಶಲ ಆರಂಭ ಮಾಡುವ ಸಮಯದಲ್ಲಿ ಬಿಜೆಪಿಗೆ ಇಡೀ ಇಂಡಿಯಾದಲ್ಲಿ 2 ಸೀಟು ಮಾತ್ರ ಇರೋದು. ಅದರ ನಂತರ ನಿರಂತರವಾಗಿ ಹಂತ ಹಂತವಾಗಿ ಓಟ್ ಹೆಚ್ಚಾಗಿ ಬರ್ತಾ ಉಂಟು. ಈಗ ಮುಂದಿನ ವರ್ಷ MP ಚುನಾವಣೆ ಬರ್ತದೆ, ಈಗ ಗುಜರಾತ್ ಚುನಾವಣೆ ನಡೀತಾ ಉಂಟು, ಮತ್ತೆ 3 ರಾಜ್ಯದಲ್ಲಿ ಚುನಾವಣೆ ಬರ್ತದೆ. ಪುನಃ ಮಸೀದಿ ಮಂದಿರದ ವಿವಾದ ಎಬ್ಬಿಸಿ ಹಿಂದೂ ಓಟು ಇಲ್ಲಿ ನಮ್ಗೆ ಒಂದು ಮಸೀದಿ ಪ್ರಶ್ನೆ ಅಲ್ಲ. ಭಾರತ ಸೆಕ್ಯುಲರ್ ಇಂಡಿಯಾ ಆಗಿ ಉಳಿಬೇಕಾ ಅಥವಾ ಬಲತ್ಕಾರವಾಗಿ ಒಂದು ಮಸೀದಿಯನ್ನು ಧ್ವಂಸ ಮಾಡಿ ಅಲ್ಲಿ ಒಂದು ಮಂದಿರ ಮಸೀದಿ ನಿರ್ಮಾಣ ಮಾಡಿ ಇನ್ನೊಂದು ಅಫ್ಘಾನಿಸ್ತಾನ ಮತ್ತು ನೇಪಾಳದಂತೆ ನಾವು ಸಹ ಜಗತ್ತಿಗೆ ನೀವು ಕನ್ವೀನಿಯಂಟ್ ಆಗಿ ಮಾತಾಡಬೇಡಿ. NGT ತೀರ್ಪು ಕೊಟ್ಟಾಗ ಕೋರ್ಟ್ ಸರಿ ಅದನ್ನ ಯಾಕೆ ನೀವು ಪಾಲಿಸಲ್ಲ? ಯಾವ NGT ಎಂಬ ಇದ್ರ ಮುಂದೆ ನೀವು ಒಂದು ಕಾರ್ಯಕ್ರಮ ಮಾಡ್ತೀರಾ? ಯುವರ್ ಕ್ವಶನಿಂಗ್ ರವಿಶಂಕರ್. ಅಲ್ಲ, ನಾಟ್ ಕ್ವಶನಿಂಗ್, ವಾಟ್ ಇಸ್ ದಿಸ್ ಥಿಂಗ್? ಅಕ್ರಮ್ ಹಸನ್ ಹೇಳೋದು ಅದು ಆಪ್ಷನ್ ನಂಬರ್ 2. ಎಸ್, ಕೋರ್ಟ್ ಕೊಡುವ ಮೂಲಕ ಅವ್ರು ಕೂಡ ಏನ್ ಹೇಳಿದ್ದಾರೆ, ನೀವು ಸಮಸ್ಯೆನ ನಿಮ್ಮೊಳಗೆ ಮಾತಾಡಿ ಅದನ್ನ ಸಾಲ್ವ್ ಮಾಡಿದ್ರೆ ಅದ್ ಮಾಡ್ಕೊಳ್ಳಿ, ಇಲ್ಲಿಂದ್ರೆ ಕೋರ್ಟ್ ತೀರ್ಪು ಕೊಡತ್ತೆ ಅಂತ. ಅವರು ಕೂಡ ಕಾನ್ಸ್ಟಿಟ್ಯೂಷನಲ್ ಆಗಿನೇ ಮಾತಾಡ್ತಾರೆ. ಅವ್ರು ಏನೋ ನಾನು ಕಾನೂನನ್ನು ಕೈನಲ್ಲಿ ತಗೊಳ್ತೀನಿ ಅಂತ ಮಾತಾಡಿಲ್ಲ. ಒಂದು ವಿಷಯ, ನನ್ನ ಒಬ್ಜೆಕ್ಷನ್ ಇಷ್ಟೇ. ಶಿಯಾ ವಕ್ಫ್ ಬೋರ್ಡ್ ಅನ್ನ ಭಾರತೀಯರು ಅಂತಾನೆ ಒಪ್ಕೊಳ್ಳೋದಕ್ಕೆ ತಯಾರಾಗೋಣ. ಅಕ್ರಮ್ ಹಸನ್ ಅವರ ಹೇಳ್ತಿರೋದು ಫಸ್ಟ್ ಆಫ್ ಆಲ್ ಈಗ ಶಿಯಾ ಬೋರ್ಡ್ ನ ಇಂಪ್ಲೀಟ್ ಮಾಡಕ್ ಯಾಕೆ ಹೋದ್ರಿ ಮತ್ತೆ ನೀವು? 1923 ಕೇಸ್ ಪ್ರಕಾರ ಎಲ್ಲ ಮುಸಲ್ಮಾನರು ಹೊಂದಿದ್ರೆ ಯಾಕೆ ಶಿಯಾ ಬೋರ್ಡ್ ಇಂಪ್ಲೀಟ್ ಮಾಡ್ತೀರಾ? ಸೂರಜ್ ಹೆಗ್ಡೆ ಅವರೇ, ಸರಿಯಾದ ಆಕ್ಟ್
ಸೂರಜ್ ಹೆಗಡೆ ಅವರೇ, ಈ ಕೇಸ್ ನಲ್ಲಿ ಅಧಿಕೃತವಾಗಿ ಈ ಪ್ರಕರಣದಲ್ಲಿ ಸುನ್ನಿ ವಕ್ಫ್ ಬೋರ್ಡ್ ಪಾರ್ಟಿ ಆಗಿದೆ, ಶಿಯಾ ವಕ್ಫ್ ಬೋರ್ಡ್ ನನ್ನನ್ನು ಪಾರ್ಟಿ ಮಾಡಿ ಅಂತ ಹೋಗಿದೆ. ನ್ಯಾಯಾಲಯ ಯಾಕೆ ಶಿಯಾ ವಕ್ಫ್ ಬೋರ್ಡ್ ನ ಅಪ್ಲಿಕೇಶನ್ ಅನ್ನು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಅನ್ನೋ ಪ್ರಶ್ನೆ ನೀವು ಕೇಳ್ತಾ ಇದ್ದೀರಿ. ಇದು ಹೊಸ್ತ ಇನ್ನೊಂದು ವಿವಾದ ಹುಟ್ಟಾಕ್ತಿದ್ರ ನೀವು, ಶಿಯಾ ಸುನ್ನಿ ವಿವಾದ ಹುಟ್ಟಾಕ್ತಾರೆ. ಲೇಬರ್ ಅಂಡ್ ಕಮಿಷನ್ ಆಲ್ರೆಡಿ ಇದೆ, ಆಗ್ತಾ ಇದೆ. ಇದ್ರ ಮೇಲೆ ಯಾವ್ದ್ರ ಮೇಲಿದೆ ಲಿಬರಲ್ ಎನ್ಕ್ವೈರಿ? ಬೇರೆ ವಿಷಯದ ಬಗ್ಗೆ ಇರೋದು, ಯಾವ್ದ್ರ ಬಗ್ಗೆ ವಿವಾದ? ಸಿವಿಲ್ ಡಿಸ್ಪ್ಯೂಟ್ ಬಗ್ಗೆ ನ್ಯೂಸ್ ಚಾನೆಲ್ಗಳಿಗೆ ಗೈಡ್ ಲೈನ್ ಗಳನ್ನ ಕೊಟ್ಟಿತ್ತು ನ್ಯಾಯಾಲಯ. ಹಳೆಯ ದೃಶ್ಯಗಳನ್ನ ಬಳಸಬಾರದು, ಇನ್ಸ್ಟಿಗೇಟಿಂಗ್ ಆಗಿ ಮಾತಾಡಬಾರದು, ಈ ರೀತಿಯಾದಂತಹ ಹತ್ತು ಹಲವು ಗೈಡ್ ಲೈನ್ ಗಳನ್ನ ಕೊಟ್ಟಿತ್ತು. ಸುಪ್ರೀಂ ಕೋರ್ಟ್ ನಲ್ಲಿ ಡಿಸೆಂಬರ್ 5ನೇ ತಾರೀಕಿನ ದಿನ ಡೇ ಟು ಡೇ ಬೇಸಿಸ್ ಮೇಲೆ ಹಿಯರಿಂಗ್ ಆರಂಭ ಆಗುತ್ತೆ. ಈ ಜಜ್ಮೆಂಟ್ ಬರೋ ದಿವಸ ಕೂಡ ಇಂಥದ್ದೇ ಪರಿಸ್ಥಿತಿ ಮತ್ತೆ ಮರುಕಳಿಸುತ್ತೆ. ಒಂದು ವೇಳೆ ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ ಸಂಧಾನದ ಪ್ರಯತ್ನ ಏನಾಗ್ತಾ ಇದೆ, ಆ ಪ್ರಯತ್ನಗಳು ಸಫಲ ಆದರೆ ಅಂಥ ಪರಿಸ್ಥಿತಿ ಬರೋದಿಲ್ಲ ಸರ್, ಇಡೀ ದೇಶ ಸಂತೋಷದಿಂದ ಸ್ವಾಗತಿಸುತ್ತೆ. ಆ ಒಂದು ಕಾರಣಕ್ಕಾಗಿ ಈ ಸಂಧಾನದ ಕಡೆ ನಾವೆಲ್ಲ ಆಶಾಭಾವನೆಯಿಂದ ನೋಡ್ತಾ ಇದ್ದೀವಿ. ಆರ್ ವಿ ರಾಂಗ್, ಉಮರ್ ಷರೀಫ್? ಸರ್, ಡಿಸೆಂಬರ್ 5th ತೀರ್ಪು ಕೊಡಕ್ಕಿದಲ್ಲ, ಹೌದು ತೀರ್ಪಲ್ಲ, ಜಜ್ಮೆಂಟ್ ಕೊಡಕ್ಕಿದಲ್ಲ, ಆ ಡೇಟ್ ಕೂಡ ನನಗೇನೋ ಒಂದು ಸ್ವಲ್ಪ ಸರಿಗಿಲ್ಲ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಯಾಕಂತೇಳಿದ್ರೆ ಡಿಸೆಂಬರ್ 6th ಬಂದು ಪುನಃ ಅದನ್ನ ರಿಜೆಕ್ಟ್ ಮಾಡೋರು ಇದ್ದಾರೆ. ಸೊ ನಾನು ಒಂದು ವಿಷಯ ಹೇಳ್ಕೊಳ್ತೀನಿ, ಸುಪ್ರೀಂ ಕೋರ್ಟ್ ಇದನ್ನೆಲ್ಲ ಕನ್ಸಿಡರ್ ಮಾಡಿ ಹಿಯರಿಂಗ್ ಆರಂಭಿಸುತ್ತಾ ಅನ್ನೋದು ಒಂದೇ ಒಂದು ವಿಷಯ. ಒಂದ್ ವೇಳೆ ಇದನ್ನ ಕನ್ಸಿಡರ್ ಮಾಡೋದಾದ್ರೆ ರಾಹುಕಾಲ ಗುಳಿಕಾಲ ಒಂದು ನೋಡಿ ಶುರು ಮಾಡ್ತಾರೆ. ನಮ್ ಸ್ಕಾಲರ್ ಒಬ್ರು ಇದಾರೆ, ಒಬ್ರು ಪಂಡಿತರು, ಅವರು ಸುಮಾರು ಒಂದು 10 ವರ್ಷದ ಮುಂಚೆನೆ ಹೇಳಿದ್ರು, ನೋಡಿ ಅವ್ರಿಗೆ ಬೇಕಂದ್ರೆ ಮಂದಿರ ಮಾಡ್ಕೊಳ್ಳಿ ನಾವು ಕೊಟ್ಬಿಡೋಣ ಅಂತ. ಅವಾಗ ನಾನು ಕೇಳ್ಕೊಂಡೆ, ನೋಡ್ರಿ ನೀವು ಅದನ್ನ ಕೊಟ್ಬಿಟ್ರೆ ಅವ್ರ ಹತ್ರ ಇನ್ನೂ ಎಷ್ಟೋ ಲಿಸ್ಟ್ ಇಟ್ಕೊಂಡಿದ್ದಾರೆ, ಈ ಮಂದಿರ ಆಗಮೇಲೆ ಇನ್ನೊಂದು ನೆಕ್ಸ್ಟ್ ಇನ್ನೊಂದು ಮಸೀದಿಗೆ ಬರ್ತಾರೆ, ಅಲ್ಲಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ, ಅದಕ್ಕೆ ನಾವು ಎಂಡ್ ಮಾಡಬೇಕು ಇದರ ವಿಚಾರ. ಈ ಬಾಬ್ರಿ ಮಸ್ಜಿದ್ ಇಶ್ಯೂ ಸಾಲ್ವ್ ಆಗಮೇಲೆ ಪುನಃ ಇನ್ನೊಂದು ಜಾಗವನ್ನು ನಮ್ಗೆ ಕೊಡಿ ಅಂತ ಅವ್ರು ಕೇಳಬಾರ್ದು. ಸೊ ಯಾಕಂತ ಹೇಳಿದ್ರೆ ಹಿಂದೂಗಳಿಗೆ 33 crore ಗಾಡ್ಸ್ ಇದ್ದಾರೆ, ರಾಮ್ ಒಂದ್ ಕಡೆ ಹುಟ್ಟಿದ ಅಂತ ಒಂದು ಜಾಗ ಕೊಡ್ಬೇಕಂದ್ರೆ, ಕೃಷ್ಣ ಇನ್ನೊಂದು ಕಡೆ ಹುಟ್ಟಿದ ಅಂತ ಇನ್ನೊಂದು ಜಾಗ ಕೊಡ್ಬೇಕು. 33 crore ಗಾಡ್ಸ್ ಗೆ 33 crore ಜಾಗ ಕೊಡ್ಬೇಕಾಗಿರತ್ತೆ. ಹಾಗಾಗಿ ಇದರ ಸಮಸ್ಯೆ ಇಲ್ಲಿ ಫುಲ್ ಸ್ಟಾಪ್ ಹಾಕೊಂಡ್ರೆ ತೊಂದರೆ ಇಲ್ಲ, ಇದರಲ್ಲಿ ಇಲ್ಲೇ ಫುಲ್ ಸ್ಟಾಪ್ ಹಾಕೊಳ್ಬೇಕು, ಅದ್ ಬೇಕಾದ್ರೆ ಕೊಟ್ಬಿಡ ಅಂತ ನಾನು ಅವ್ರ ಹತ್ರ ಮಾತಾಡಿದೆ ಸ್ಕಾಲರ್ ಹತ್ರ. ಫುಲ್ ಸ್ಟಾಪ್ ಹಾಕ್ಬೇಕು, ನೋಡಿ ಇವಾಗ ನೋಡಿ ನೆಕ್ಸ್ಟ್ ಶುರು ಮಾಡ್ತಾರೆ. ಎಸ್, ಉಮರ್ ಷರೀಫ್ ಅವರ ವಾದದ ಜಿಸ್ಟ್ ಏನಂದ್ರೆ ಬಿಜೆಪಿ ಕೈಯಲ್ಲಿ ಹಿಟ್ ಲಿಸ್ಟ್ ಇದೆ ಅಂತ. ಹೌದು, ಹಿಟ್ ಲಿಸ್ಟ್ ಇರೋದು ಹೌದು ಅಂತ ವಿವೇಕ್ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಹಿಟ್ ಲಿಸ್ಟ್ ಇರೋದು ಸಮಸ್ಯೆ ಎಲ್ಲಿ ಹುಡುಕ್ತೀರಾ? ಇಟ್ ಈಸ್ ಇನ್ ದ ಕೋರ್ಟ್ ಅಂತ ಇದೆ. ಬಾಬರಿ ಮಸೀದಿ ವಿಲ್ ನಾಟ್ ದಾಖಲೆ ಇದೆ. ಇಟ್ ವಿಲ್ ಬಿ ದ ಫಸ್ಟ್ ಫೈಟ್ ಅಂತ ಒಂದು ನಿಮಿಷ ಇಲ್ಲೇ ಹೋರಾಟ ಕೊನೆ. ಉಮರ್ ಷರೀಫ್ ಅವರೇ ತಾವು ಒಪ್ಪಿ ಬಿಡಿ, ಈ ದೇಶಕ್ಕೊಂದು ರಕ್ತ ಸಿಕ್ತವಾದಂತಹ ಇತಿಹಾಸ ಇದೆ. ದಾಳಿಕೋರರು ಇಲ್ಲಿ ದೌರ್ಜನ್ಯ ಮಾಡಿದ್ದಾರೆ. ಇವತ್ತಿನ ಪ್ರಶ್ನೆ ಇರುವಂತದ್ದು ಆ ದೌರ್ಜನ್ಯಗಳಿಗೆ ಈಗ ನಾವು ಬೆಲೆ ಪಡೆಯೋದಕ್ಕೆ ಹೊರಡ್ತೀವಿ ಅನ್ನೋದು. ಇವಾಗ ನೀವು ದೌರ್ಜನ್ಯ ಅಂತ ಹೇಳಿದ ಮೇಲೆ ಹಿಸ್ಟ್ರಿಯನ್ನ ನಾವು ಸರಿಯಾಗಿ ಓದಬೇಕಾಗಿದೆ. ಚೋಳ ಚೇರ ಪಾಂಡ್ಯನು ಅವರು ಮಧ್ಯದಲ್ಲಿ ಜಗಳ ನಡೀತಿದ್ದು, ಅವರೇ ಒಂದು ಟೆಂಪಲ್ ಅನ್ನ ನಾಶ ಮಾಡಿದ ಇತಿಹಾಸನೂ ಇದೆ. ಬೌದ್ಧ ಧರ್ಮ ಪಾಲಿಸುವ ದೇಶವಾಗಿತ್ತು ಇಂಡಿಯಾ. ಆ ಶಶಾಂಕ ಬಂದು ಬೋಧಿ ಮರವನ್ನು ಒಡೆದಾಕಿದಂತ ಹಿಸ್ಟ್ರಿನಲ್ಲಿ ಇದೆ. ಹೀಗಾಗಿ ಅನೇಕ ಹಿಸ್ಟ್ರಿ ಇದೆ ಇಲ್ಲಿ ಇಂಡಿಯಾದಲ್ಲಿ. ಉಮರ್ ಷರೀಫ್
ಹೇಳ್ಕೊಳ್ತಂದ್ರೆ ಅಣ್ಣ ತಮ್ಮಂದ್ರು ಜಗಳ ಮಾಡ್ಕೊಂಡ್ರ ವಿಷ್ಣುವರ್ಧನ ಬಂದು ಹೊಯ್ಸಲ ಲೀಡರ್, ಅವ್ರು ಬಂದು ಕಿಂಗ್ ಆಗಿದ್ರು, ಅವ್ರು ಬಂದು ಜೈನ್ ಧರ್ಮವನ್ನು ಪಾಲಿಸುವರು, ಅವ್ರು ಹೋಗಿ ಹೊಡೆದಾಕಿದ್ರು ಪಾಂಡ್ಯ ಮತ್ತೆ ಚೋಲ ಚೇರನ ಜಾಗವನ್ನು ಹೊಡೆದಾಕಿದ್ರು, ಟೆಂಪಲ್ಸ್ ಅನ್ನು ಹೊಡೆದಾಕಿದ್ರು, ಇದೆಲ್ಲ ಶೈವೈಟ್ಸ್ ಆಮೇಲೆ ಕೆಲವರು ಕನ್ವರ್ಟ್ ಆದ್ರು, ಇದೆಲ್ಲ ಹಿಸ್ಟ್ರಿ. ಇದ್ ಹಿಸ್ಟ್ರಿ ಯಾರು ನೀವು ತಿರ್ಗಿಸಕ್ ಆಗೋದಿಲ್ಲ. ಇನ್ನೊಂದು ವಿಷಯ, ಬಾಬರು ಅಖಂಡ ಭಾರತದಿಂದ ಇಂಡಿಯಾಗೆ ಬಂದಿರೋನು ಅಂತ ನಾನು ಸ್ಥಾಪಿಸ್ತೀನಿ. ಯಾಕಂತ ಹೇಳಿದ್ರೆ ಅಫ್ಘಾನಿಸ್ತಾನ್ ಕೂಡ ಅಖಂಡ ಭಾರತದಲ್ಲಿ ಇತ್ತು. ಭಾರತೀಯನಾಗಿದ್ದ ಬಾಬರ್ ಅಂತ ನಾನು ಇವಾಗ ಬಿಡ್ತೀನಿ. ಅಖಂಡ ಭಾರತ ಅಲ್ಲ, ಅಖಂಡ ಭಾರತ ಇವತ್ತಿನ ಪ್ಯಾನಲ್ ನಲ್ಲಿ ಇವತ್ತು ರಾತ್ರಿ ಉಮರ್ ಶರೀಫ್ ಅವರ ಬಾಯಲ್ಲಿ ಅಖಂಡ ಭಾರತ ಅನ್ನೋ ಶಬ್ದ ಕೇಳೋದಕ್ಕೆ ಬಹಳ ಖುಷಿ ಆಗ್ತಾ ಇದೆ. ಅಖಂಡ ಭಾರತ ಅನ್ನೋ ಶಬ್ದ ಕೇಳೋದಕ್ಕೆ ಬಹಳ ಖುಷಿ ಆಗ್ತಾ ಇದೆ. 1947ಕ್ಕಿಂತ ಮುಂಚೆ ಭಾರತದ ಕಲ್ಪನೆಯೇ ಇರಲಿಲ್ಲ ಅಂತ ಅನೇಕರು ವಾದ ಮಾಡ್ತಾ ಇರುವಂತ ಇವತ್ತಿನ ಸಂದರ್ಭದಲ್ಲಿ ಉಮರ್ ಶರೀಫ್ ಅವರ ಬಾಯಲ್ಲಿ ಅಖಂಡ ಭಾರತ ತುಂಬಾ ಸಂತೋಷ ಆಗ್ತಾ ಇದೆ, ತುಂಬಾ ಸಂತೋಷ ಆಗ್ತಾ ಇದೆ. ಪಟಾಪಟ್ ಶ್ರೀನಿವಾಸ್ ಅವರೇ, ಮಂದಿರಗಳ ಧ್ವಂಸ ಅನ್ನೋದು ಭಾರತದ ಇತಿಹಾಸಕ್ಕೆ ಹೊಸದಲ್ಲ, ಹಲವರು ಮಾಡಿದ್ದಾರೆ. ಆ ಪ್ರಕಾರ ಬಾಬರ್ ಕೂಡ ಮಾಡಿರಬಹುದು. ಅದು ಉಮರ್ ಶರೀಫ್ ಅವರ ವಾದ. ಇಲ್ಲಿ ಬಂದಂತ ಮೆಜಾರಿಟಿ ಇಸ್ಲಾಂ ಧರ್ಮದವರೆ ನಿರ್ಮಾಣ ಮಾಡಿದ್ದಾರೆ. ನಾವು ಇವತ್ತು ಕೇಳಿರ್ತೀವಿ ಅಂತ ಹೊರಗಡೆಯಿಂದ ಬಂದಂತ ದಾಳಿ ಕೇವಲ ಬಾಬ್ರಿ ಮಸೀದಿ ವಿವಾದ ಬಗೆಹರಿಸೋದ್ರಿಂದ ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಮುಂದಿನ ಟಾರ್ಗೆಟ್ ಇರುವಂಥದ್ದು ಕಾಶಿ, ಅದಾದ ಮೇಲೆ ಮಥುರಾ. ಎರಡೂ ಪ್ರಕರಣಗಳು ಕೂಡ ನ್ಯಾಯಾಲಯದಲ್ಲಿದೆ. ಈ ಮೂರು ಜಾಗಗಳು ನಮಗೆ ಸೇರಬೇಕು ಅನ್ನುವಂತಹ ಮಾತನ್ನ ಪಟಾಪಟ್ ಶ್ರೀನಿವಾಸ್ ಅವರ ಪ್ರಕಾರ 2000 ದೇವಸ್ಥಾನಗಳ ಅಡಿಪಾಯದ ಮೇಲೆ ಮಸೀದಿಗಳು ನಿಂತ್ಕೊಂಡಿದೆ. ಹಾಗಾದರೆ ಭಾರತ ತನ್ನ ಭವಿಷ್ಯದಲ್ಲಿ 2000 ಬಾಬರಿ ಮಸೀದಿ ವಿವಾದಗಳನ್ನು ನೋಡಬೇಕಾ? ನನ್ನ ಪ್ರಶ್ನೆ, ಭಾರತದ ಭವಿಷ್ಯ ಇದೇ ಚರ್ಚೆಯಲ್ಲಿ ಹೋಗಬೇಕಾ? ನನ್ನ ಪ್ರಶ್ನೆ, ನಾವು ಆರಂಭದಿಂದ ಹೇಳ್ತೇವೆ, ಕೋರ್ಟ್ ನ್ಯಾಯಬದ್ಧವಾಗಿ ತೀರ್ಮಾನ ಮಾಡಬೇಕು, ಬಲಿಷ್ಠ ಭಾರತ ಕಟ್ಟಬೇಕು, ಚೀನಾ ಮತ್ತು ಅಮೆರಿಕಕ್ಕೆ ನಾವು ಹಿಂದೆ ಹಾಕಿ ಆರ್ಥಿಕವಾಗಿ ಸುದೃಢವಾಗಬೇಕು, ಸೌಹಾರ್ದ ಭಾರತ ನಿರ್ಮಾಣ ಬೇಕು. ಈ ಗೋವಿನ ಗಲಾಟೆ, ಮಸೀದಿ ಮಂದಿರ ಗಲಾಟೆ, ತ್ರಿವಳಿ ತಲಾಖ್ ಇದೆಲ್ಲ ಶಾಶ್ವತವಾಗಿ ನಿಲ್ಲಿಸಿ ಬಡತನ, ಭ್ರಷ್ಟಾಚಾರ ಮತ್ತು ಸಾಮಾಜಿಕ ನ್ಯಾಯ, ಎಲ್ಲ ಜಾತಿ ಧರ್ಮ ಬಾಂಧವರಿಗೆ ಸಮಾನ ಹಕ್ಕು ಸಮಾನ ಪಾಲು, ಈ ರೀತಿಯ ಚರ್ಚೆಗಳು, ಈ ರೀತಿಯ ವಿಷಯದಲ್ಲಿ ರಾಜಕೀಯ ಪಕ್ಷದ ಗೌರವೊಂದು ತೀರ್ಮಾನಕ್ಕೆ ಬರಬೇಕು. ಸಣ್ಣ ಪಟ್ಟ ಜನರ ಜಾತಿ ಧರ್ಮದ ಬಗ್ಗೆ, ಭಾಷೆದ ಬಗ್ಗೆ ದ್ವೇಷ ಎಷ್ಟು ವರ್ಷ ಅಂತ ನೀವು ಮಾಡ್ತೀರಿ? ಆಧುನಿಕ ಜಗತ್ತಲ್ಲಿ ನಾವು ಮಾಡರ್ನ್ ಇಂಡಿಯಾಗಿ ತೋರಿಸ್ಬೇಕು. ನಾನು ಹೇಳ್ತಿರೋದೇನು ಗೊತ್ತಾ ಸರ್, ಇದನ್ನ ಕಾಂಗ್ರೆಸ್ ಪರಿಪಾಲನೆ ಮಾಡ್ಕೊಂಡ್ ಬಂದಿದೆ. ಸರ್ವರಿಗೂ ಸಮ ಬಾಳು, ಸರ್ವರಿಗೂ ಸಮ ಪಾಲು, ಅದಕ್ಕೆ ಎಲ್ಲರೂ ಶಾಂತಿಯಿಂದ ಇರಬೇಕು. ಅದು ಬಿಡಿ ಸರ್, ಮೇನ್ ಇಶ್ಯೂ ಏನ್ ಗೊತ್ತಾ ಸರ್, 67 ಎಕರೆ ಇದೆ ರಾಮ ಜನ್ಮಭೂಮಿ, 67 ಎಕರೆ ಇದೆ. ಅಲ್ಲಿ ನೀವು ಮಂದಿರ ಕಟ್ಬಹುದು, ಮಸ್ಜಿದ್ದು ಕಟ್ಬಹುದು, ಹಾಸ್ಪಿಟ್ಲು ಕಟ್ಬಹುದು, ಎಲ್ಲದು ಕಟ್ಟೋದಕ್ಕೂ ಅಲ್ಲಿ ಪ್ರಾಧಾನ್ಯ ಇದೆ. ಮನ್ಸ್ಬೇಕಲ್ಲ, ಎಸ್. ಇಲ್ಲಿ ಬಂದಿರೋ ತೊಂದರೆ ಏನು, ಅದು ಮಾಡಿದ ತಕ್ಷಣ ಇವ್ರು ನೆಕ್ಸ್ಟ್ ಬರ್ತಾರೆ. ಹೌದು, ಅಂತಾರೆ. ಒಂದು ವಿಷಯ ನಾನು ಹೇಳ್ಕೊತೀನಿ, ನಮಗೆ ನನ್ನ ವೈಯಕ್ತಿಕವಾದ ಒಂದು ಪಾಯಿಂಟ್ ಆಗಿದೆ. ಬಾಬ್ರಿ ಮಸ್ಜಿದ್ 1000 ಕಟ್ಟಿದ್ರು, ಅದು ಒಬ್ಬ ಜೀವನಕ್ಕೆ ಈಕ್ವಲೈಸ್ ಆಗಕ್ಕೂ ಆಗೋದಿಲ್ಲ. ಒಂದು ಜೀವ, ಅವನು ಮುಸ್ಲಿಂ ಆಗಲಿ ಇಲ್ಲ ಹಿಂದೂ ಆಗಲಿ, ಅವನ ಜೀವನವನ್ನು ಉಳಿಸ್ಬೇಕಂದ್ರೆ ಎಷ್ಟು ಸ್ಯಾಕ್ರಿಫೈಸ್ ಬೇಕಂದ್ರೂ ಮಾಡ್ಕೊಳ್ಬೋದು. ಎಷ್ಟು ದೇವಾಲಯನು, ಎಷ್ಟು ಮಂದಿರ, ಎಷ್ಟು ಮಸೂದಿಗಳನ್ನು ನಾವು ತ್ಯಾಗ ಮಾಡ್ಬೋದು ಒಂದು ಜೀವವನ್ನು ಉಳಿಸ್ಕೊಳ್ಳೋಕ್ಕೆ. ಅದು ಮುಸ್ಲಿಂ ಆಗಲಿ ಹಿಂದೂ ಆಗಲಿ, ಅವನು ಇಂಡಿಯಾ ಭಾರತೀಯ ಅಂತ ನಾವು ಒಪ್ಕೊಳ್ಬೇಕಾಗಿದೆ. ಈ ಒಂದು ನಾವು ಯಾವಾಗಲೂ ಯಾವ ಒಂದು ಜಜ್ಮೆಂಟ್ ಆದರೂ ಕೂಡ ಯಾರು ರೋಡ್ಗೆ ಬರಬಾರ್ದು, ಯಾರು ಕಾನೂನನ್ನು ಕೈನಲ್ಲಿ ತಗೊಳ್ಬಾರ್ದು. ಇದು ನಾವು ಮುಸಲ್ಮಾನರು ಸ್ಟ್ರಾಂಗ್ ಆಗಿರ್ತೀವಿ ಇದರಲ್ಲಿ, ಇದು ನಮ್ಮ ಮಾತಾಗಿರುತ್ತೆ, ಇದರಲ್ಲಿ ನಾವು ಸ್ಟಿಕ್ ಆಗಿರ್ತೀವಿ ಅಷ್ಟೇ. December 5 ಡೇ ಟು ಡೇ ಬೇಸ್ ಮೇಲೆ ಹಿಯರಿಂಗ್ ಅನ್ನು ಸುಪ್ರೀಂ ಕೋರ್ಟ್ ಆರಂಭಿಸ್ತಾ ಇದೆ. ದಿನಂಪ್ರತಿ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಆರಂಭಿಸ್ತಾ ಇದೆ. ಆದಷ್ಟು ಬೇಗ ಈ ವಿಷಯದಲ್ಲಿ ತೀರ್ಪು ಬರಲಿ. ಸುಪ್ರೀಂ ಕೋರ್ಟ್ನ ತೀರ್ಪು ಇಡೀ ದೇಶವ ಸ್ವೀಕಾರಾರ್ಹವಾಗಿರಲಿ ಅನ್ನುವಂಥ ಮಾತನ್ನು ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ